ಈಗಾಗಲೇ ಕೆಜಿ ಬೋಪಯ್ಯ ಅವರನ್ನ ಹಂಗಾಮಿ ಸ್ಪೀಕರ್ ಆಗಿ ರಾಜ್ಯಪಾಲ ವಜುಭಾಯ್ ವಾಲಾ ಅವರು ನೇಮಿಸಿದ್ದಾರೆ, ಅವರಿಗೆ ಪ್ರಮಾಣ ವಚನವನ್ನು ಕೂಡ ಬೋಧಿಸಿದ್ದಾರೆ. ಆದರೆ ಇದರ ನಡುವೆನೆ ಹಂಗಾಮಿ ಸ್ಪೀಕರ್ ಆಗಿ ಕೆಜಿ ಬೋಪಯ್ಯ ನೇಮಕದ ವಿರುದ್ಧ ಸುಪ್ರೀಂ ಕೋರ್ಟ್ ಕೂಡ ಟೀಕಿಸಿರುವಂತದ್ದು, ಕೆಜಿ ಬೋಪಯ್ಯ ವಿರುದ್ಧ ಸುಪ್ರೀಂ ಕೋರ್ಟ್ ಟೀಕೆ ಮಾಡಿರ್ತಕ್ಕಂಥ ಅಂಶವೂ ಕೂಡ ಅಷ್ಟೇ ಮುಖ್ಯ. ಈ ಹಿಂದೆ ಅವರು ಸ್ಪೀಕರ್ ಆಗಿದ್ದಾಗ ಅವರ ವರ್ತನೆಯನ್ನ ಸುಪ್ರೀಂ ಕೋರ್ಟ್ ಟೀಕಿಸಿತ್ತು. 11 ಶಾಸಕರ ಅನರ್ಹತೆ ಪ್ರಕರಣಕ್ಕೆ ಕುರಿತಂತೆ ಆಗ ಈ ಟೀಕೆ ವ್ಯಕ್ತವಾಗಿತ್ತು. ಸ್ಪೀಕರ್ ಕೆಜಿ ಬೋಪಯ್ಯ ಪಕ್ಷಪಾತಿಯಂತೆ ವರ್ತಿಸಿದ್ದಾರೆ ಅನ್ನೋದನ್ನು ಕೂಡ ಅವತ್ತು ಸುಪ್ರೀಂ ಕೋರ್ಟ್ ಹೇಳಿತ್ತು. ನೈಸರ್ಗಿಕ ನ್ಯಾಯವನ್ನ ನೀಡದಿನಿ, ಅದಕ್ಕೆ ವಿರುದ್ಧವಾಗಿ ಅವರು ತೀರ್ಮಾನವನ್ನು ಕೈಗೊಂಡಿದ್ದಾರೆ. ತರಾತುರಿಯಲ್ಲಿ ಅನರ್ಹತೆ ಕುರಿತ ಪ್ರಕರಣದ ತೀರ್ಮಾನವನ್ನ ಕೈಗೊಂಡಿದ್ದರು ಅನ್ನುವಂಥದ್ದನ್ನು ಕೂಡ ಹೇಳಿತ್ತು. ಮತ್ತು ಅನರ್ಹ ಶಾಸಕರಿಗೆ ಕೇವಲ 3 ದಿನದ ಕಾಲಾವಕಾಶವನ್ನ ನೀಡಿದ್ದಾರೆ ಅನ್ನೋದನ್ನು ಕೂಡ ಅವತ್ತು ಸುಪ್ರೀಂ ಕೋರ್ಟ್ ಉಲ್ಲೇಖ ಮಾಡಿತ್ತು. ವಿಶ್ವಾಸಮತ ಸಾಬೀತಿಗೆ ಅನುಕೂಲವಾಗಲೆಂದು ಇಂತಹದ್ದೊಂದು ತೀರ್ಮಾನವನ್ನ ಮಾಡಿದ್ದರು ಅನ್ನುವಂಥದ್ದನ್ನು ಕೂಡ ಆಗ ಹೇಳಿತ್ತು. ಸ್ಪೀಕರ್ ಟು ಟೇಕ್ ಸಚ್ ಎ ಡ್ರಾಸ್ಟಿಕ್ ಸ್ಟೆಪ್ ಆಸ್ ಟು ರಿಮೂವ್ ದ ಅಪಲೆಂಟ್ಸ್ ಫ್ರಮ್ ದ ಮೆಂಬರ್ಶಿಪ್ ಆಫ್ ದಿ ಹೌಸ್ ಅನ್ನುವಂಥದ್ದನ್ನು ಕೂಡ ಅವ್ರು ಹೇಳಿತ್ತು. ಅಂದ್ರೆ ತರಾತುರಿಯಲ್ಲಿ ಇಂಥದ್ದೊಂದು ನಿರ್ಧಾರಕ್ಕೆ ಬಂದಿದ್ದಾರೆ ಅನ್ನೋದನ್ನು ಕೂಡ ಅವತ್ತು ಸುಪ್ರೀಂ ಕೋರ್ಟ್ ಉಲ್ಲೇಖ ಮಾಡಿತ್ತು. ಬನ್ನಿ, ಈಗಾಗ್ಲೇನೆ ಏನು ಸ್ಪೀಕರ್ ಆಗಿ ಹಂಗಾಮಿ ಸ್ಪೀಕರ್ ಆಗಿ ಕೆಜಿ ಬೋಪಯ್ಯ ಅವರು ಇವತ್ತು ರಾಜ್ಯಪಾಲರಿಂದ ಈಗಾಗ್ಲೇ ವಿಶ್ವಾಸ ಮತವನ್ನ ಇವತ್ತು ಈಗಾಗಲೇ ಪ್ರಮಾಣ ವಚನವನ್ನ ಬೋಧಿಸಿಕೊಂಡಿದ್ದಾರೆ. ಪ್ರಮಾಣ ವಚನವನ್ನ ಕೆಜಿ ಬೋಪಯ್ಯ ಅವರಿಗೆ ಬೋಧಿಸಿದ್ದಾರೆ. ಆದರೆ ಕೆಜಿ ಬೋಪಯ್ಯ ಅವರಿಗೆ ಈ ಹಿಂದೆ 2010 October 10 ನಡೆದಿದ್ದಂತಹ ವಿಶ್ವಾಸಮತ ಯಾಚನೆಯಲ್ಲಿ ಸ್ಪೀಕರ್ ಆಗಿದ್ದ ಕೆಜಿ ಬೋಪಯ್ಯ ಅವರ ನಡವಳಿಕೆಯ ಬಗ್ಗೆ ಅವರು ನಡೆದುಕೊಂಡಿರ್ತಕ್ಕಂಥ ರೀತಿ ಮತ್ತು ಅವರು ಅವತ್ತು ನಡಾವಳಿಯನ್ನು ನಡೆಸಿದ್ದಂತಹ ರೀತಿಯ ಬಗ್ಗೆ ಸುಪ್ರೀಂ ಕೋರ್ಟ್ ತೀವ್ರವಾದಂತಹ ಟೀಕೆಯನ್ನು ವ್ಯಕ್ತಪಡಿಸಿತ್ತು. ವಿಶೇಷವಾಗಿ ಅವತ್ತು ಸ್ಪೀಕರ್ ಆಗಿದ್ದ ಕೆಜಿ ಬೋಪಯ್ಯ ಅವರು ತರಾತುರಿಯಲ್ಲಿ ನಿರ್ಧಾರವನ್ನು ಕೈಗೊಂಡಿದ್ದರು ಅನ್ನೋದರ ಬಗ್ಗೆಯೂ ಕೂಡ ಸುಪ್ರೀಂ ಕೋರ್ಟ್ 2010 ಕೆಜಿ ಬೋಪಯ್ಯ ಅವರು ತೆಗೆದುಕೊಂಡಿದ್ದಂತಹ ತೀರ್ಮಾನದ ಬಗ್ಗೆ 11 ಜನ ಶಾಸಕರನ್ನ ಯಾವಾಗ ಅನರ್ಹಗೊಳಿಸಿದ್ರು ಅದಕ್ಕೆ ಸಂಬಂಧಪಟ್ಟಂತೆ ತನ್ನ ಟೀಕೆಯನ್ನ ವ್ಯಕ್ತಪಡಿಸಿತ್ತು. ಅಷ್ಟೇ ಅಲ್ಲದೇನೆ ಸ್ಪೀಕರ್ ಅವರು ಸರಿಯಾದಂತಹ ದ ಸ್ಪೀಕರ್ ಅಪರೆಂಟ್ಲಿ ಡಿಡ್ ನಾಟ್ ಟೇಕ್ ಇನ್ ಟು ಕನ್ಸಿಡರೇಷನ್ ದ ರೂಲ್ ಆಫ್ ಎವಿಡೆನ್ಸ್ ದಟ್ ಎ ಪರ್ಸನ್ ಮೇಕಿಂಗ್ ಎನ್ ಅಲಿಗೇಷನ್ ಹ್ಯಾಸ್ ಟು ಪ್ರೂವ್ ದ ಸೇಮ್ ವಿತ್ ಸಪೋರ್ಟಿಂಗ್ ಎವಿಡೆನ್ಸ್ ಅಂಡ್ ದ ಮಿಯರ್ ಫ್ಯಾಕ್ಟ್ ದಟ್ ದ ಅಲಿಗೇಷನ್ ವಾಸ್ ನಾಟ್ ಡಿನೈಡ್ ಡಿಡ್ ನಾಟ್ ಅಮೌಂಟ್ ಟು ದ ಸೇಮ್ ಹ್ಯಾವಿಂಗ್ ಬೀನ್ ಪ್ರೂವ್ಡ್ ಆನ್ ಅಕೌಂಟ್ ಆಫ್ ದ ಸೈಲೆನ್ಸ್ ಆಫ್ ದ ಪರ್ಸನ್ ಅಗೇನ್ಸ್ಟ್ ಹೋಮ್ ಸಚ್ ಅಲಿಗೇಷನ್ಸ್ ಆರ್ ಮೇಡ್ ಅನ್ನುವಂತಹದ್ದನ್ನು ಕೂಡ ಅವತ್ತು ಮಾನ್ಯ ಸುಪ್ರೀಂ ಕೋರ್ಟ್ ಅವತ್ತು ತಿಳಿಸಿತ್ತು. ಮತ್ತೆ ಅಷ್ಟೇ ಅಲ್ಲದೇನೆ ಆಗ ಬಿಜೆಪಿ ರಾಜ್ಯಾಧ್ಯಕ್ಷರಾಗಿದ್ದ ಕೆಎಸ್ ಈಶ್ವರಪ್ಪ ಅವರು ಸಲ್ಲಿಸಿರುವಂತಹ ಒಂದು ಅಫಿಡವಿಟ್ ಅನ್ನ ಮಾತ್ರ ಪರಿಗಣಿಸಿಕೊಂಡು 11 ಜನರನ್ನ ಏನು ಡಿಸ್ಕ್ವಾಲಿಫೈ ಮಾಡಿರುವಂಥದ್ದು ಅಂಡ್ ದ ಸ್ಟೇಟ್ಮೆಂಟ್ ಆಫ್ 2 ಆಫ್ ದ 13 MLAs ಹೂ ಹ್ಯಾಡ್ ಬೀನ್ ಜಾಯಿನ್ ದ ಡಿಸ್ಕ್ವಾಲಿಫಿಕೇಶನ್ ಅಪ್ಲಿಕೇಶನ್ ದರ್ ಇಸ್ ನಥಿಂಗ್ ಆನ್ ರೆಕಾರ್ಡ್ ಇನ್ ಸಪೋರ್ಟ್ ಆಫ್ ದ ಅಲಿಗೇಷನ್ಸ್ ವಿಚ್ ಹ್ಯಾಡ್ ಮೇಡ್ ದೇರಿನ್ ಅನ್ನುವಂಥದ್ದನ್ನು ಕೂಡ ಅವತ್ತು ಸುಪ್ರೀಂ ಕೋರ್ಟ್ ಹೇಳಿತ್ತು. ಇದು ಬಹುಶಃ ಇವತ್ತು ಬೋಪಯ್ಯ ಅವರನ್ನ ಹಂಗಾಮಿ ಸ್ಪೀಕರ್ ಆಗಿ ನೇಮಕ ಮಾಡಿದಾಗ ಅವರ ಈ ಹಿಂದೆ ಅವರು ಸ್ಪೀಕರ್ ಆಗಿ ಕೆಲಸ ಮಾಡಿದ್ದಾಗ ಆ ಅವಧಿಯಲ್ಲಿ ಅವರು ನಡೆದುಕೊಂಡ ರೀತಿ ಏನಿತ್ತು, ಇದು ಬಹಳಷ್ಟು ಟೀಕೆಗೆ ವ್ಯಕ್ತವಾಗಿದ್ದನ್ನು ನಾವು ನೆನಪಿಸಿಕೊಳ್ಳಬಹುದು. ಇವತ್ತೇನೋ ಸ್ಪೀಕರ್ ಆಗಿ ಹಂಗಾಮಿ ಸ್ಪೀಕರ್ ಆಗಿ ಕೆಜಿ ಬೋಪಯ್ಯ ಅವರು, ಯಾಕಂದ್ರೆ ಸೀನಿಯಾರಿಟಿಯ ಲಿಸ್ಟ್ನ ಆಧಾರದಲ್ಲಿ ಇವತ್ತು 3 ಹೆಸರನ್ನು ಕೊಡಲಾಗಿತ್ತು. ಆದರೆ ಕೊನೆಗೆ ಕೆಜಿ ಬೋಪಯ್ಯ ಅವರ ಹೆಸರನ್ನು ಈಗ ಅಂತಿಮಗೊಳಿಸಲಾಗಿದೆ ಮತ್ತು ಅವರಿಗೆ ಪ್ರಮಾಣ ವಚನವನ್ನು ಕೂಡ ಗವರ್ನರ್ ವಜುಭಾಯ್ ವಾಲಾ ಅವರು ಬೋಧಿಸಿದ್ದಾರೆ. ಅಲ್ಲಿಂದ ಏನು ಸ್ಪೀಕರ್ ಆಗಿ ಅವರು ಇವತ್ತು ಪ್ರಮಾಣ ವಚನವನ್ನು ಸ್ವೀಕರಿಸಿದ ನಂತರ ಕೆಜಿ ಬೋಪಯ್ಯ ಅವರು ಇವತ್ತು ಸರ್ಕಾರವನ್ನು
ಉಳಿಸುವ ಕೆಲಸವನ್ನ 2010ರಲ್ಲಿ ಮಾಡಿದ್ರು ಅನ್ನುವಂಥದ್ದನ್ನ, ಕೇವಲ ಸರ್ಕಾರವನ್ನ ಉಳಿಸಿಕೊಳ್ಳೋದಕ್ಕೆ ಬೇಕಾಗಿ ಇಂಥವೆಲ್ಲವೂ ಕೂಡ ನಡೆದಿತ್ತು ಅನ್ನೋದನ್ನ ಹೇಳಿರುವಂಥದ್ದು ಕೂಡ ಗಮನಾರ್ಹ ಅಂಶ. ಇದರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಮೇಶ್. ಈಗ ನಮ್ಮ ಜೊತೆಗೆ ನ್ಯೂಸ್ ಡೆಸ್ಕ್ ನಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ರಮೇಶ್. ಸ್ಪೀಕರ್ ಆಗಿ ಇವತ್ತು ಈಗ ಮತ್ತೆ ಹಂಗಾಮಿ ಸ್ಪೀಕರ್ ಆಗಿ ಕೆ ಜಿ ಬೋಪಯ್ಯ ಅವರನ್ನ ಆಯ್ಕೆ ಮಾಡಿಕೊಳ್ಳಲಾಗಿದೆ, ಪ್ರಮಾಣ ವಚನ ಬೋಧನೆ ಆಗಿದೆ. ಆದರೆ ಸ್ಪೀಕರ್ ಆಗಿದ್ದಾಗ ಬೋಪಯ್ಯ ಅವರು ನಡೆದುಕೊಂಡಿರುವಂತಹ ರೀತಿ, ಆಗ ಯಾವ್ಯಾವ ರೀತಿಯಲ್ಲಿ ಸುಪ್ರೀಂ ಕೋರ್ಟ್ ಟೀಕೆಯನ್ನ ವ್ಯಕ್ತಪಡಿಸಿದ್ದಂಥದ್ದು ಕೆ ಜಿ ಬೋಪಯ್ಯ ಅವರ ನಡೆಯ ಬಗ್ಗೆ. ಹರಿ ಪ್ರಸಾದ್, ಈಗ ಕೆ ಜಿ ಬೋಪಯ್ಯ ಅವರನ್ನ ಹಂಗಾಮಿ ಸ್ಪೀಕರ್ ಆಗಿ ನೇಮಕ ಮಾಡಿದ್ದಾರೆ. ಆದರೆ ಇದಕ್ಕೆ ಸಾಕಷ್ಟು ಟೀಕೆ ವ್ಯಕ್ತ ಆಗ್ತಾ ಇದೆ ಈಗಾಗಲೇ. ಯಾಕೆ ಅಂತಂದರೆ ಈ ಹಿಂದೆ ಅವರು ಸ್ಪೀಕರ್ ಆಗಿದ್ದಾಗ ಸುಪ್ರೀಂ ಕೋರ್ಟು ತೀವ್ರವಾಗಿ ಅವರ ನಡವಳಿಕೆಯನ್ನು ಟೀಕಿಸಿತ್ತು. ಅವರು 11 ಜನ ಇಂಡಿಪೆಂಡೆಂಟ್ ಜೊತೆಗೆ BJP MLAಗಳನ್ನು ಡಿಸ್ಕ್ವಾಲಿಫಿಕೇಷನ್ ಅರ್ಜಿ ಅವ್ರ ಮುಂದೆ ಬಂದಾಗ ಅವರು ಕೇವಲ 3 ದಿನಗಳ ಒಂದು ಕಾಲಾವಕಾಶ ಕೊಟ್ಟು ತರಾತುರಿಯಲ್ಲಿ ಈ ಬಗ್ಗೆ ತೀರ್ಮಾನ ಮಾಡಿದರು. ಅಷ್ಟು ಜನರನ್ನು ಡಿಸ್ಕ್ವಾಲಿಫೈ ಮಾಡಿದರು. ಹೀಗಾಗಿ ಹೈಕೋರ್ಟ್ ಅದನ್ನು ಒಪ್ಕೊಂಡು ಕೂಡ ಸುಪ್ರೀಂ ಕೋರ್ಟ್ ಅದನ್ನು ತಿರಸ್ಕರಿಸಿತ್ತು, ಅವರ ಆದೇಶವನ್ನು ರದ್ದುಪಡಿಸಿತ್ತು. ರದ್ದುಪಡಿಸಿದ್ದಷ್ಟೇ ಅಲ್ಲ, ಅವರ ಕ್ರಮವನ್ನು ಕಟುವಾಗಿ ಟೀಕಿಸಿತ್ತು. ಅದರಲ್ಲಿ ಮುಖ್ಯವಾಗಿ ಅವರು ತರಾತುರಿಯಲ್ಲಿ ತೀರ್ಮಾನ ಕೈಗೊಂಡಿದ್ದಾರೆ, ಮತ್ತು ಪಕ್ಷಪಾತಿಯಂತೆ ವರ್ತನೆ ಮಾಡಿದ್ದಾರೆ, ಮತ್ತು ಕನಿಷ್ಠ 7 ದಿನಗಳ ಕಾಲಾವಕಾಶ ಕೊಡಬೇಕಿತ್ತು, ಅವ್ರನ್ನ ಹಿಯರ್ ಮಾಡಬೇಕಿತ್ತು, ಅವ್ರದ್ದೆಲ್ಲ ವಾದವನ್ನು ಕೇಳಬೇಕಿತ್ತು, ನೈಸರ್ಗಿಕ ನ್ಯಾಯದ ನಿಯಮಕ್ಕೆ ವಿರುದ್ಧವಾಗಿ ನಡ್ಕೊಂಡಿದ್ದಾರೆ ಅಂತೇಳಿ ಕಟುವಾದ ಶಬ್ದಗಳಲ್ಲಿ ಸ್ಪೀಕರ್ ಅವರ ಕ್ರಮವನ್ನು ಟೀಕಿಸಿತ್ತು. ಈಗ ಅವರನ್ನೇ ಪ್ರೋಟೆಮ್ ಸ್ಪೀಕರ್ ಆಗಿ ಮಾಡಿರೋದ್ರಿಂದ ಈಗ ಒಂದು ರೀತಿ ರಾಂಗ್ ಮೆಸೇಜ್ ಹೋಗ್ತಾ ಇದೆ. ಜೊತೆಗೆ ಈಗಾಗಲೇ ಕಾಂಗ್ರೆಸ್ಸು ಮತ್ತು ಇತರೆ ಪಕ್ಷಗಳು ಈಗಾಗಲೇ ಏನು ಸರ್ಕಾರದ ಕ್ರಮ ಅಂದರೆ ಅವ್ರನ್ನ ನೇಮಕ ಮಾಡಿದಂಥ ಕ್ರಮವನ್ನು ಟೀಕಿಸಿದೆ. ಜೊತೆಗೆ KB ಕೋಳಿವಾಡ್ ಅವರು ಕೂಡ ನಾವು ಕಳಿಸಿದ್ದೇ 3 ಜನ ಬೇರೆಯವರ ಹೆಸರನ್ನು, ಆದರೆ ಇವರನ್ನು ನೇಮಕ ಮಾಡಿರೋದು ಸರಿಯಲ್ಲ ಅಂತೇಳಿ ಅವರು ಕೂಡ ಟೀಕೆ ಮಾಡಿದ್ದಾರೆ. ಹೀಗಾಗಿ ಸರ್ಕಾರದ ಈ ಕ್ರಮ ಅಥವಾ ರಾಜ್ಯಪಾಲರ ಈ ಕ್ರಮ ಈಗ ತೀವ್ರ ಚರ್ಚೆಗೆ ಒಳಪಟ್ಟಿದೆ. ಹರಿಪ್ರಸಾದ್.